नमस्ते पालक हो, लहानपण माझे या YouTube चॅनलची शिक्षक दिनाचे औचित्य साधून मुलांच्या कलागुणांना वाव देण्यासाठी भव्य ऑनलाइन स्पर्धा सादरीकरण कोणत्याही भाषेत चालेल। प्रत्येक स्पर्धकाला कलरफुल ऑनलाइन सर्टिफिकेट शिवाय भरपूर बक्षिसे। सहभागासाठी दिलेल्या नंबरवर मेसेज पाठवा। जिल्हा सोलापूर, तालुका अकलकोट, वर्ग ऐज्ञाते हिंदू नानो मांत्रिक विश्वकलु कथे हेळ्तेने। ಒಂದಾನೊಂದು ಕಾಲದಲ್ಲಿ ಅಣ್ಣ ತಮ್ಮಂದಿರಿದ್ದರು। ಅಣ್ಣ ಬಹಳ ಶ್ರೀಮಂತ, ತಮ್ಮ ಬಹಳ ಬಡವ. ತಮ್ಮನ ಹತ್ತಿರ ಉಣಲು ತಿನ್ನಲು ಏನೂ ಇದ್ದಿದ್ದಿಲ್ಲ. ಅಣ್ಣ ಬಹಳ ಆನಂದದಿಂದಿದ್ದ. ಒಂದು ದಿವಸ ತಮ್ಮನು ಅಣ್ಣನ ಹತ್ತಿರ ಸಹಾಯ ಬಿಡಲು ಎಂದು ಹೋಗಿದ. ತಮ್ಮ ಕೇಳಿದ, ಅಣ್ಣ ನನ್ನಲ್ಲೂ ನನಗೆ ಉಣಲು ತಿನ್ನಲು ಏನೂ ಇಲ್ಲ ಕೊಡು. ಆಗ ಅಣ್ಣನಂದನು, ಏ ನೀ ಯಾವಾಗಲೂ ನನ್ನ ಹತ್ತಿರ ಉಣಲು ತಿನ್ನಲು ಕೇಳಲು ಬರ್ತೀಯಾ, ಹೋಗು ಇಲ್ಲಿಂದ ಹೋಗು ಎಂದು ಹೇಳಿದ. ಆಗ ತಮ್ಮನು ಮನಸ್ಸಿಗೆ ನೋವು ಮಾಡಿಕೊಂಡು ದಾರಿಯಲ್ಲಿ ಹೋಗುವಾಗ ಒಬ್ಬ ಅಜ್ಜ ಕಟ್ಟಿಗೆ ಗಂಟನ್ನು ಎತ್ತಿರುವುದನ್ನು ನೋಡಿದ. ಆಗ ಅಜ್ಜನಿಗೆ ಹೇಳಿದೆ, ಅಜ್ಜ ಈ ಕಟ್ಟಿಗೆ ಗಂಟು ನಾನು ಹಿಡಿಯುತ್ತೇನೆ. ಆಯಿತು ಮಗ ಎಂದು ಹೋದರು ಅಜ್ಜ ಮತ್ತು ರಾಮ್ ಸೋಮ್. ಆಗ ಸೋಮ್ ಹೋಗಿದ ಅಜ್ಜ ಮನೆ ಹತ್ತಿರ ಕಟ್ಟಿಗೆ ಗಂಟನ್ನು ಇಟ್ಟಿದ. ನಂತರ ಅಜ್ಜ ಶೇಂಗಾ ಹೊಳಿಗೆ ಕೊಟ್ಟ. ಅವನು ಹೇಳಿದ, ಕಾಡಿನಲ್ಲಿ ಮೂರು ನೀಲಿನ ಕಾಯಿಗಳ ಗಿಡಗಳಿವೆ, ಮೂರು ಅಲ್ಲಿ ಹೋಗಿದರೆ ಪುಟ್ಟ ಗುಡಿಸಲು ಇದೆ ಗುಡ್ಡದ ಮೇಲೆ, ಅಲ್ಲಿ ಹೋಗು. ಅಲ್ಲಿ ಮೂರು ಕಿತ್ತಲರು ಇರುತ್ತಾರೆ, ಅವರಿಗೆ ಸಿಹಿ ಅಂದರೆ ಬಹಳ ರುಚಿ ಬಹಳ ಇಷ್ಟ. ಆಗ ಅಜ್ಜನ ಮಾತಿನಂತೆ ನಡೆದನು. ಮೂರು ನೀಲಿನ ಕಾಯಿಗಳ ಗಿಡಗಳು ಅಲ್ಲಿ ಹೋಗಿ ಪುಟ್ಟ ಗುಟ್ಟಿನ ಹತ್ತಿರ ಹೋದ. ಅಲ್ಲಿ ಒಳಗೆ ಹೋಗಿದ್ದಾರೆ, ಮೂರು ಕಿತ್ತಲಿಗಳು ಆಡುತ್ತಿರು. ಆಗ ಕಿತ್ತಲಿರು ಅವನ ನೋಡಿ ಸಿಟ್ಟಿಗೆ ಬಂದರು, ನೀನು ಕಳ್ಳ ಹೋಗಿರ್ಲಿಲ್ಲ. ಅಲ್ಲಿಯೇ ಶೇಂಗಾ ಹೊಳಿಗೆ ತೋರಿಸಿದ. ಆನಂತರ ಒಬ್ಬ ಕಿಟ್ಟಲಿಂದ, ಹೇ ಮನು ನಮಗೆ ಶೇಂಗಾ ಹೊಳಿಗೆ ಕೊಡಲು ಬಂದಿರಬೇಕು, ಹೇಳು ನಿನಗೆ ಏನು ಬೇಕು? ನನಗೆ ಮಾಂತ್ರಿಕ ಬೀಸೋ ಪಲ್ಲ ಬೇಕು, ಇದು ನಾ ಕೊಡುತ್ತೆ, ಆದರೆ ನೀವು ಬೇಡಿದ್ದನ್ನು ಕೊಡುತ್ತದೆ. ನಂತರ ನೀನು ಅದರ ಮೇಲೆ ಕೆಂಪು ಬಟ್ಟೆ ಮುಚ್ಚು. ಆಯಿತು ಎಂದು ತೆಗೆದುಕೊಂಡು ಹೋದ. ಆದರೆ ಅವನು ಮನೆಯಲ್ಲಿ ಹೋಗಿದ್ದಾಗ ಹೆಂಡತಿ ಮಕ್ಕಳು ಮಲಗಿದ್ದನ್ನು ತೆಗೆದುಕೊಂಡನು. ನಂತರ ಹೆಂಡತಿಗೆ ಎಬ್ಬಿಸಿ ಇದ ಚಾಪೆ ಹಾಸು ಇದರ ಇದು ಮಾಂತ್ರಿಕ ಬಿಸೋಕಲು, ಇದು ಇದನ್ನು ಅದರ ಮೇಲೆ ಇಟ್ಟು ನಾ ಬೇಡಿದ್ದನ್ನು ತೆಗೆದುಕೊಳ್ಳೋಣ. ಆನಂತರ ಅವನು ಬೇಬಿಸಕಲು ಬೇಬಿಸಕಳು ನನ್ನ ಸಾರು ಕೊಡು, ಸಾರು ಕೊಡಲು ಪ್ರಾರಂಭಿಸುತ್ತದೆ, ಅನ್ನ ಕೊಡು. ಇತರ ಪ್ರಕಾರ ಗೋಧಿ ಅನ್ನ ಹತ್ತಿರ ಯಾವ್ಯಾವ ಧಾನ್ಯಗಳನ್ನು ಬೆಡುತ್ತಿದ್ದನು ಅವೆಲ್ಲ ತಾನೇ ತೆಗೆದುಕೊಂಡಿದ್ದನು. ನಂತರ ಪಕ್ಕದವರಿಗೆ ಹೋಗಿ ಮಾರಿ ಬಂದಿದ್ದ ಅನ್ನದಿಂದ ಮನೆಗಂತ ಬಂಗಲೆ ಕಟ್ಟಿಸಿದನು. ನಂತರ ಹೀಗೆ ಹಿಟ್ಟು ಗೋಧಿ ಇತ್ಯಾದಿ ಮಾರಿ ಅವನ ಮಕ್ಕಳಿಗೆ ಸಂತೋಷದಿಂದ ಇರಿಸಿದನು. ಒಂದು ದಿವಸ ಅವರ ಅಣ್ಣ ಹೊಟ್ಟೆ ಕಿಚ್ಚು ಪಡೆದನು. ಇವನು ಹೇಗೆ ಶ್ರೀಮಂತ ಆದ? ಅವನು ನನ್ನ ಮನೆಯಿಂದ ಏನೋ ಕದ್ದಿರಬೇಕು ಅಂತ ಇದು ಮಾಡಿ ತಾನೇ ಇದು ಸಂತೋಷ ಪಡ್ತಾನೆ. ನಂತರ ತಮ್ಮನ ಮನೆಯಲ್ಲಿ ನೋಡುತ್ತಾನೆ, ಅವನು ಮಾಂತ್ರಿಕ ಬಿಸುಕಲ್ಲು ಹಿಡಿದು ಗೋಧಿ ಅಕ್ಕಿ ಇತ್ಯಾದಿ ಬೆಳೆಯುವುದನ್ನು ಒಂದೇ ನಿಮಿಷದಲ್ಲಿ ಅವನು ಕಂಡು ಹಿಡಿತಾನೆ. ಮರುದಿನ ಬಿಸುಕಲ್ಲು ಕತ್ತಿ ಒಯ್ದು
ಒಟ್ಟಿನಲ್ಲಿ ಹೋಗಿ ಮಾತೃಕ ಬಿಸೋಕಲು ಪರೀಕ್ಷೆ ಮಾಡೋಣ ಎಂದು ಎನ್ನುತ್ತಾನೆ. ನಂತರ ಪರೀಕ್ಷೆ ಮಾಡಲು ಪ್ರಾರಂಭಿಸುತ್ತಾನೆ. ಏ ಬಿಸಾಕಲು, ಏ ಬಿಸಾಕಲು, ನನ್ನ ಉಪ್ಪು ಕೊಡು. ಉಪ್ಪು ಕೊಡೋಕ್ಕೆ ಪ್ರಾರಂಭಿಸುತ್ತದೆ. ಮತ್ತು ತಮ್ಮನ ಧೋನಿ ಉಪ್ಪಿನಲ್ಲಿಯೇ ಮುಳುಗಿ ಹೋಗುತ್ತದೆ. ನಂತರ ಧೋನಿಯೇ ಮುಳುಗಿ ಹೋಗುತ್ತದೆ. ನಂತರ ಅವರ ಹೆಂಡತಿ ಮಕ್ಕಳು ಎಲ್ಲರೂ ನೀರಿನಲ್ಲಿ ಮುಳುಗಿ ಹೋಗುತ್ತಾರೆ. ನೋಡಿ ಮಕ್ಕಳೇ, ಅತಿ ಆಸೆ ಬತ್ತಿಬೇಡು. ಮೋಫತ್ ಸ್ಪರ್ಧೆಚಾ ಲಾಭ ಘ್ಯಾ. ಮುಲಾಂಚೆ ವ್ಯಕ್ತಿಮತ್ವ ಅಷ್ಟಪೈಲು ಗಡವಾ. ಸೋಪ್ತಿಲಾ ಬಕ್ಷಿಸೆ ಮೇವಾ. ಹಾ ಉಪಕ್ರಮ ಅವಲ್ಯಾಸ್ ಲೈಕ್ ಶೇರ್ ಆನಿ ಸಬ್ಸ್ಕ್ರೈಬ್ ಕರಾ.